ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸ್ವಾಮಿ ನನ್ನನ್ನು ಕಾಪಾಡು ಎಂದು ಪೇತ್ರನು ಕೂಗಿಕೊಂಡನು ರೀ ಪುಟ ಫೋರ್ ಸಿಕ್ಸ್ ಒನ್ ಐಟ್ ಪುಟದ ಸಂಖ್ಯೆ ನೂರ ಐವತ್ತೊಂಬತ್ತು ನೂರ ಅರವತ್ತು ಬೇರೆ ಧಾರ್ಮಿಕ ಗ್ರಂಥಗಳಂತಲ್ಲದೆ ಸತ್ಯವೇದವು ತನ್ನ ಮಹಾಪುರುಷರ ವಿಷಯವಾಗಿ ನಗ್ನ ಸತ್ಯವನ್ನೇ ಹೇಳುತ್ತದೆ ಇಂಥ ಅಧ್ಯಯನವು ಭಕ್ತನಾದ ಪೇತ್ರನ ಸಹಜ ಪ್ರವೃತ್ತಿಯ ವಿಷಯವಾಗಿ ಆತನ ಬಲ ಮತ್ತು ಬಲಹೀನತೆಗಳೆರಡರ ಬಗ್ಗೆ ಒತ್ತಿ ಹೇಳುತ್ತದೆ ಇಲ್ಲಿ ಚಿತ್ರಿಸಲಾದ ಗುಣವು ಬೇರೆ ಸನ್ನಿವೇಶಗಳಲ್ಲಿ ಪ್ರದರ್ಶಿತವಾಗಿದ್ದಂಥ ಅದೇ ಘನತೆಯೂ ಧೀರತೆಯೂ ಉಳ್ಳದ್ದಾದರೂ ನಿಜವಾಗಿಯೂ ಅದು ಪ್ರಗತಿಪರವು ಬಡಾಯುಳ್ಳದ್ದು ಆಗಿತ್ತೆಂಬುವುದನ್ನು ನಾವು ಗುರುತಿಸಿದ್ದೇವೆ ಸತ್ಯವೇದ ಯಾವುದೇ ವ್ಯಕ್ತಿಗಳಲ್ಲಿನ ಗುಣದ ವರ್ಣನೆ ಮಾಡುವಾಗ ಯಾವ ಒಂದು ಬಲಹೀನತೆಯನ್ನು ಅದು ಇಲ್ಲವೇ ಇಲ್ಲವೇ ತೆಗೆದುಹಾಕಿದಂತಾಗಲಿ ತೋರುವುದಿಲ್ಲ ಈ ಭಕ್ತನಾದ ಪೇತ್ರನೇ ಏಸುವು ತನಗೆ ಸಮೀಪಿಸುತ್ತಿರುವ ಮರಣದ ವಿಷಯವಾಗಿ ಹೇಳಿದ್ದನ್ನು ಕೇಳಿದ ನಂತರ ಒಡೆಯನನ್ನು ತಾರಾಟೆಗೆ ತೆಗೆದುಕೊಂಡು ಈ ರೀತಿಯಲ್ಲಿ ಮಾತನಾಡಿದ್ದಕ್ಕೆ ಗದರಿಸತೊಡಗಿ ಆತನು ನಿಜವನ್ನು ನುಡಿಯುತ್ತಿಲ್ಲವೆಂಬ ಭರವಸೆಯಿಂದ ಶಿಷ್ಯನು ಗುರುವಿಗಿಂತಲೂ ಹೆಚ್ಚಿಗೆ ತಿಳಿದಿರುವನೆಂತಲೂ ಹೇಳಿದ್ದನು ಇಲ್ಲಿ ಪೇತ್ರನು ಭವಿಷ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವನಾಗಿಯೋ ಇಲ್ಲವೇ ಇಚ್ಛಾಪೂರ್ವಕವಾಗಿ ತಪ್ಪಾಗಿ ನಿರೂಪಿಸುವವನಾಗಿಯೋ ಇದ್ದನು ಕರ್ತನು ಈ ವಿಷಯದಲ್ಲಿ ಆತನು ವಿರೋ ಆತನು ವಿರೋಧಿಸುವವನಾಗಿದ್ದಾನೆಂದು ಗದರಿಸಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಧೀರನಾದ ಈ ಮನುಷ್ಯನು ನಂತರದಲ್ಲಿ ತನ್ನ ಕತ್ತಿಯನ್ನು ಎಳೆದು ತನ್ನ ಒಡೆಯನನ್ನು ರಕ್ಷಿಸುವ ಸಲುವಾಗಿ ಮಹಾಯಾಜಕನ ಆಳಿನ ಕಿವಿಯನ್ನು ಕಡಿದಿದ್ದನು ಇಷ್ಟೆಲ್ಲ ಆದರೂ ಕೇವಲ ಕೆಲವು ಗಂಟೆಗಳ ನಂತರ ಆತನು ಏಸುವನ್ನು ಅಲ್ಲಗಳೆದು ತನ್ನ ವಿಷಯವಾಗಿ ಶಾಪ ಹಾಕಿಕೊಳ್ಳುವುದಕ್ಕೆ ತೊಡಗಿದ್ದನು ಹೀಗೆದ್ದರೂ ಒಡೆಯನು ಆತನನ್ನು ಪ್ರೀತಿಸಿದ್ದನು ತನ್ನಲ್ಲಿ ವಿಚಿತ್ರವಾಗಿ ಜತೆಗೂಡಿದ್ದ ತನ್ನ ದೋಷಬಲಗಳ ನಡುವೆಯೂ ಆತನು ಘನವಂತಿಕೆಯುಳ್ಳ ನಂಬಿಗಸ್ತವಾದ ಹೃದಯವನ್ನು ಹೊಂದಿದ್ದು ತಾನು ಬಡಾಯಿ ಕೊಚ್ಚಿಕೊಳ್ಳುವಾಗಲೂ ಹೀಗೆ ನುಡಿದಿದ್ದನು ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಭಕ್ತನಾದ ಪೇತ್ರನು ಇತರ ಶಿಷ್ಯರೊಂದಿಗೆ ಮೀನು ಹಿಡಿಯುವ ದೋಣಿಯಲ್ಲಿ ಅಲ್ಲ ಕಲ್ಲೋಲವಾದ ಸಮುದ್ರದ ಮೇಲಿದ್ದನೆಂದು ನಮ್ಮ ಅಧ್ಯಯನವು ತೋರಿಸಿಕೊಡುತ್ತದೆ ಏಸುವು ಅವರೊಂದಿಗೆ ದೋಣಿಯಲ್ಲಿ ಹೋಗಲು ಒಪ್ಪದೆ ಕೆಲವು ಸಮಯ ಪ್ರಾರ್ಥನೆ ಮಾಡುವುದಕ್ಕಾಗಿ ಪರ್ವತ ಪ್ರದೇಶಕ್ಕೆ ವಾಪಸ್ಸಾಗಿದ್ದನು ಒಡೆಯನ್ನು ತಮ್ಮ ಬಳಿಗೆ ನಡೆದು ಬರುತ್ತಿರುವುದನ್ನು ಕಂಡಾಗ ದೋಣಿಯು ಇನ್ನು ಸೇರಬೇಕಾದ ಸ್ಥಳಕ್ಕೆ ತಲುಪಿರಲಿಲ್ಲ ಮೊದಮೊದಲು ಅವರೆಲ್ಲರೂ ಭಯಭೀತರಾಗಿದ್ದರು ಅನಂತರ ಆತನ ಮಾತಿನಿಂದ ಭರವಸೆಯು ಅವರಲ್ಲಿ ಹಿಂತಿರುಗಿ ಬಂದಿತ್ತು ಕಡೆಯಲ್ಲಿ ಪೇತ್ರನು ಆತನ ಬಳಿಗೆ ನಡೆದು ಬರಲು ಅಪ್ಪಣೆ ಕೋರಿದ್ದನು ಈ ಅಪ್ಪಣೆಯನ್ನು ಕೊಡಲಾಗಿತ್ತು ಮತ್ತು ಈ ಪೇತ್ರನು ತನ್ನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೆಯಾದಲ್ಲಿ ಆತನು ಕರ್ತನ ಬಳಿಗೆ ಸುರಕ್ಷಿತನಾಗಿ ತಲುಪಬಹುದಿತ್ತು ಎನ್ನುವುದರಲ್ಲಿ ನಾವು ಸಂದೇಹ ಪಡುವುದಕ್ಕಾಗದು ಏಕೆಂದರೆ ತಾನು ಮತ್ತು ಇತರ ಶಿಷ್ಯರು ರೋಗಿಗಳನ್ನು ಗುಣಪಡಿಸುವುದರಲ್ಲಿಯೂ ಮತ್ತು ದೆವ್ವಗಳನ್ನು ಬಿಡಿಸುವುದರಲ್ಲಿಯೂ ಉಪಯೋಗಿಸಿದ ಅದೇ ಶಕ್ತಿಯು ಅವನನ್ನು ಮುಳುಗದಂತೆ ಕಾಪಾಡಲು ಪೂರ್ಣ ಸಾಮರ್ಥ್ಯ ಸಾಮರ್ಥ್ಯವುಳ್ಳದಾಗಿತ್ತು ಅಲ್ಪವಿಶ್ವಾಸಿಯೇ ಏಕೆ ಸಂದೇಹ ಪಟ್ಟಿ ಭಕ್ತನಾದ ಪೇತ್ರನ ನಂಬಿಕೆಯು ಇತರರಿಗಿಂತಲೂ ಬಲವುಳ್ಳದ್ದಾಗಿದ್ದು ಮತ್ತು ಈ ದಿನದಲ್ಲಿ ನಮಗಿರುವುದಕ್ಕಿಂತಲೂ ಅದು ಬಲವುಳ್ಳದ್ದಾಗಿತ್ತು ಸಮುದ್ರದ ಅಲ್ಲ ಕಲ್ಲೋಲದ ಮೇಲೆ ಕ್ಷಣಕಾಲ ಆತನ ಕಣ್ಣು ಬಿದ್ದಾಗ ಆತನ ನಂಬಿಕೆ ವಿಫಲವಾಗತೊಡಗಿ ಆತನು ಮುಳುಗುವುದಕ್ಕೆ ತೊಡಗಿದರು ಹೇಗೂ ಒಡೆಯನು ಆತನನ್ನು ಹಿಡಿದುಕೊಂಡು ಹೀಗೆ ಹೇಳಿದ್ದನು ಎಲೈ ಅಲ್ಪ ವಿಶ್ವಾಸಿಯೇ ಏಕಸಂದೇಹ ಪಟ್ಟಿ ಈ ಸನ್ನಿವೇಶದಲ್ಲಿ ಕಲಿಯಬೇಕಿದ್ದ ಪಾಠವು ಪೂರ್ಣಗೊಂಡಿತ್ತು ಮತ್ತು ಬಿರುಗಾಳಿ ನಿಂತು ಹೋಯಿತು ನಂತರದಲ್ಲಿ ಶಿಷ್ಯರೆಲ್ಲರೂ ಈತನು ದೇವಕುಮಾರನೆಂಬುವುದನ್ನು ಹೊಸದಾಗಿ ಮನಗಂಡವರಾಗಿ ಗಾಳಿಯೂ ಸಮುದ್ರವೂ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಕರ್ತನನ್ನು ನಮಸ್ಕರಿಸಿ ಆರಾಧಿಸಿದ್ದನು ನಮ್ಮದಲ್ಲದ ಒಂದು ಕೈ ನಮ್ಮ ಹೆಜ್ಜೆಗಳನ್ನೇ ಹಿಡಿದಿರುವುದು ನಮ್ಮದಲ್ಲದ ಒಂದು ವಾಣಿಯು ಸಮುದ್ರದ ತೆರೆಗಳಿಗೆ ಅಪ್ಪಣೆ ಮಾಡುವುದು ಸಮುದ್ರ ತೆರೆಗಳಿಗೆ ಅಪ್ಪಣೆ ಮಾಡಿ ನಮ್ಮ ಕಿವಿಗಳಲ್ಲಿ ಪಿಸುಗುಟ್ಟುವುದು ಎಲೆ ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ ಎಲ್ಲರೂ ಪಾಪಿಗಳೇ ನೀತಿವಂತನು ಯಾರೂ ಇಲ್ಲ ಒಬ್ಬನಾದರೂ ಇಲ್ಲ ಕೆಲವರಿಗೆ ತಮ್ಮ ದೋಷ ನಿರ್ಬಲಾವಸ್ಥೆಗಳ ಮಟ್ಟ ದ ಬಗ್ಗೆ ಗ್ರಹಿಕೆಯಾಗಿರುವುದಿಲ್ಲ ಸ್ವಸ್ಥಚಿತ್ತರೆಲ್ಲರೂ ತಾವು ದೋಷಪೂರಿತವಾದ ಅಪರಿಪೂರ್ಣರಾಗಿದ್ದು ಮತ್ತು ಹೀಗಾಗಿ ಶ್ರೇಷ್ಠ ಸೃಷ್ಟಿಕರ್ತನಿಂದ ಮಾನ್ಯತೆ ಹೊಂದಲು ಯೋಗ್ಯರಲ್ಲವೆಂಬುವುದನ್ನು ಮನಗಂಡಿರುವರು ತಮ್ಮ ವಿಷಯದಲ್ಲಿ ಆತನಿಂದ ಅನುಗ್ರಹ ಮತ್ತು ನಿತ್ಯಜೀವ ಹೊಂದಲು ಅರ್ಹರೆಂದು ಹೇಳಿಕೊಳ್ಳಲು ಅವರಿಗೆ ಸಾಧ್ಯವಾಗದು ತಮ್ಮ ಅನರ್ಹತೆಯ ವಿಷಯವಾದ ಇಂಥ ನಿಶ್ಚಿತ ಅಭಿಪ್ರಾಯವು ಆಳವಾಗಿ ನೆಲೆ ನೆಲೆಯುರಿದಾಗಲೇ ಪಾಪದ ಸಂಬಳ ಮರಣ ಎಂಬುವುದನ್ನು ಮನಗಾಣುವುದು ಹೃದಯವು ಚುರುಕಾಗ ಆದಾಗಲೇ ನಿತ್ಯ ಜೀವದ ಬೆಲೆಯನ್ನು ಗ್ರಹಿಸಿಕೊಂಡದ್ದಾಗಿ ಕರ್ತನಿಗೆ ಈ ಅಂಧಕಾರದಿಂದ ಬಿಡಿಸಲು ಪಾಪದ ದಾಸತ್ವದಿಂದ ಮತ್ತು ಮರಣದ ದಂಡನೆಯಿಂದ ಬಿಡಿಸಲು ಕೂಗಿಕೊಳ್ಳುವುದು ಬಹು ಸಂಭನೀಯವಾಗಿರುವುದು ಪೇತ್ರನ ಸಂಗತಿಯಲ್ಲಿದ್ದಂತೆ ಇಂಥವರೆಲ್ಲರಿಗೂ ರಕ್ಷಕನು ಸಹಾಯ ಹಸ್ತ ನೀಡಲು ಸಿದ್ಧನಿರುವನು ಅವರು ತಮ್ಮ ಪಾಪಗಳಿಗಾಗಿ ಪಟ್ಟು ನೀತಿಯ ಕಡೆಗೆ ತಿರುಗಿಕೊಂಡಿದ್ದೆಯಾದರೆ ಅವನು ಅವರನ್ನು ನಿಂದಿಸಲಾರನು ವಾಸ್ತವದಲ್ಲಿ ಆತನು ಹೇಳುವುದೇನೆಂದರೆ ನೀನು ಇನ್ನೂ ಬೇಗ ಬೇಗ ನೇಯಕ್ಕೆ ಬರಲಿಲ್ಲ ನೀನು ಕೂಗಿಕೊಂಡಾಗಲೇ ನಾನು ನಿನ್ನ ಸಹಾಯಕ್ಕೆ ಬರಲು ಪೂರ್ಣ ಮನಸ್ಸಾಗಿದ್ದೆನು